ನಮಸ್ತೆ. ಒಂದು ಪ್ರಯೋಗ ಮಾಡಿದ್ದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಗುಡಿಗಳಿಗೆ ಹೋಗ್ತೇವೆ. ಆಗ ವಾತಾವರಣ ಹೇಗಿರುತ್ತೆ? ತುಂಬ ಪ್ರಶಾಂತವಾಗಿರುತ್ತೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಂದು ದೇವಸ್ಥಾನದಲ್ಲಿ ನಾವು ಹೀಗೆ ನೋಡಿದಾಗ, ಹೊರಗಡೆಗೆ ಚಪ್ಪಲಿಗಳನ್ನು ನಾನು ನೋಡಿದೆ ಒಂದು ದಿವಸ, ತುಂಬ ಅಸ್ತವ್ಯಸ್ತವಾಗಿತ್ತು. ಮತ್ತು ದೇವಸ್ಥಾನಕ್ಕೆ ಒಳಗೆ ಹೋಗುವಾಗಲೇ ಪ್ರತಿಯೊಬ್ಬರು ಯೋಚನೆ ಮಾಡ್ತಿದ್ದೀನಿ, ಇದೇನಪ್ಪ ಇಷ್ಟು ನನ್ನ ಚಪ್ಪಲಿ ಎಲ್ಲಿದೆ ಅಂತ ಹುಡುಕುವ ಸಂದರ್ಭಗಳು ಜಾಸ್ತಿ ಇತ್ತು. ಯಾಕಂದರೆ ಅಲ್ಲಿ ಬಿಟ್ಟು ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಬಂದ ನಂತರ ಮತ್ತೆ ಹುಡುಕಿಕೊಂಡು ಒಂದು ಚಪ್ಪಲಿ ಇಲ್ಲಿರುತ್ತೆ, ಇನ್ನೊಂದು ಚಪ್ಪಲಿ ಅಲ್ಲಿ ಹೋಗಿರುತ್ತೆ, ಇದನ್ನೆಲ್ಲ ಹುಡುಕಿ ಮತ್ತೆ ನನ್ನ ಚಪ್ಪಲಿ ಹಾಕ್ಕೊಂಡು ಬಂದಿದ್ದು ಅನೇಕ ಸಂದರ್ಭಗಳು ಇದ್ದಾವೆ. ಆದರೆ ಯಾವಾಗಲೂ ಎಲ್ಲರಿಗೂ ಅನ್ನಿಸ್ತಾ ಇತ್ತು ಇದನ್ನೊಂದು ಸ್ವಲ್ಪ ಚೆನ್ನಾಗಿಟ್ಟರೆ ಒಳ್ಳೆಯದಿತ್ತು, ಮಾಡುವಂಥ ವ್ಯವಸ್ಥೆ ಇದ್ದರೆ ಒಳ್ಳೆಯದಿತ್ತು ಅಂತ. ಹೀಗೆ ನಾವು ಒಂದು ಪ್ರಯೋಗ ಮಾಡಿದ್ವಿ. ನಾವು ಒಂದಿಷ್ಟು ಜನ ಹೋಗಿ ಆ ದೇವಸ್ಥಾನದ ಹೊರಗಡೆ ಒಂದು ಮಾರ್ಕಿಂಗ್ ಮಾಡಿದ್ವಿ. ಈ ರೀತಿ ಚಪ್ಪಲ್ಗಳಿಗೆ ಈ ರೀತಿ ಹೊಂದಿಸಿಡ್ಲಿಕ್ಕೋಸ್ಕರ ಒಂದು ಮಾರ್ಕಿಂಗ್ ಮಾಡಿದ್ವಿ. ಅನಂತರ ಮರುದಿನ ಅನ್ನಿಸ್ತಾ ಇತ್ತು ಸಮಾಜ ಹೇಗೆ ಸ್ವೀಕರಿಸುತ್ತೆ ಅಂತ. ಅಲ್ಲಿದ್ದಂತಹ ಅನೇಕರು ಮಾರ್ಕಿಂಗ್ ಮಾಡುವಾಗ ಹೇಳಿದರು, ಇದು ಮಾಡಿ ಉಪಯೋಗ ಇಲ್ಲ ನೀವು ಅನ್ನುವಂಥದ್ದು. ಅಂದರೆ ಹೆಚ್ಚಿನ ಜನರಿಗೆ ಅದು ಮಾಡಬೇಕು ಅನಿಸುತ್ತೆ, ಬಟ್ ಅದು ಉಪಯೋಗ ಇಲ್ಲ, ಅದನ್ನು ಯಾರು ಸ್ವೀಕರಿಸೋದಿಲ್ಲ, ಮತ್ತು ಅದನ್ನು ನೀವು ಎಷ್ಟು ಮಾರ್ಕ್ ಮಾಡಿದರೂ ಕೂಡ ಅಲ್ಲಿ ಮತ್ತೆ ವಾಪಸ್ ಹಾಗೇ ಬಿಡ್ತಾರೆ ಅಂತನ್ನುವಂಥದ್ದು ಒಂದು ರೀಸೆಂಟ್ ನೀರಸ ಪ್ರತಿಕ್ರಿಯೆಯನ್ನು ಅವರೆಲ್ಲ ಕೊಟ್ಟರು. ಆದರೂ ಕೇಳಲಿಲ್ಲ, ನಾವು ಮಾಡಿದ್ವಿ, ನೀಟಾಗಿ ಮಾಡಿ ಮರುದಿನ ಬೆಳಿಗ್ಗೆ ಹೋಗಿ ನೋಡೋಣ ಅಂತ ಕುತೂಹಲದಲ್ಲಿ ಕಾಯ್ತಾ ಇದ್ವಿ. ನಾವು ಹೋದ್ವಿ, ಮರುದಿನ ಬೆಳಿಗ್ಗೆ ಹೋದಾಗ ಆಶ್ಚರ್ಯ ಕಾಣಿತ್ತು. ಅಂದರೆ ಸಮಾಜ ಅದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿತು. ಚಪ್ಪಲಿಗಳು ಈ ರೀತಿ ಅಡ್ಡಾದಿಡ್ಡಿಯಾಗಿ ಬಿಟ್ಟಂಥ ಚಪ್ಪಲಿಗಳನ್ನು ಯಾರೂ ಹೇಳದೇನೆ ಅಲ್ಲಿ ಸರಿಯಾಗಿ ಹೊಂದಿಸಿ ಇಟ್ಟಿದ್ದರು. ಆಗ ನೋಡಿ ತುಂಬ ಖುಷಿಯಾಯಿತು. ಮತ್ತು ಯಾರೋ ಹಿಂದಿನ ದಿನ ಇದು ಉಪಯೋಗಿಲ್ಲ ಅಂತ ಹೇಳಿದರು, ಅವ್ರು ಬಂದು ಹೇಳಿದರು, ಏ ಇದು ಚಾಲೆಂಜ್ ಸಕ್ಸಸ್ ಆಯಿತು ಮಾರ್ರೆ ನಿಮ್ಮದು, ನೀವು ಮಾಡಿರೋದು ಬಹಳ ಒಳ್ಳೆಯದಾಯಿತು ಅಂತ ಅವರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿತು. ಈ ಥರ ಮಾಡಿದ ನೀವು ಭಾರಿ ಒಳ್ಳೆಯದಾಯಿತು, ದೇವಸ್ಥಾನ ಕೂಡ ಒಂದು ಆರಾಮ ಇದ್ದಾಗೆ ಆಗಿದೆ. ತುಂಬ ಟ್ಯಾಂಕ್ಸ್, ಇಲ್ಲರೆಲ್ಲ ಭಿಕ್ಷುಕರು ಕೂತ್ಕೊಂಡು ತೊಂದರೆ ಕೊಡ್ತಿದ್ರು. ಇವ್ರು ಈ ಥರ ಮಾಡಿದ್ರು ಭಾರಿ ಒಳ್ಳೆಯದಾಗಿದೆ, ತುಂಬ ಟ್ಯಾಂಕ್ಸ್. ಚಪ್ಪಲ್ ಬಿಡ್ತಿದ್ರು, ಈಗ ಲೈನ್ ಮಾಡಿದ ಮೇಲೆ ಇವರು ಎಲ್ಲ ಲೈನಲ್ಲಿ ಇಟ್ಟು ಹೋಗ್ತಾರೆ. ಒಳ್ಳೆ ಕೆಲಸ ಮಾಡಿದ್ರು. ಹಸಿಲೆ ಬೈಕ್ ಬೆಸ್ಟ್ ಕೆಲಸ ಇದು, ಕರೆಕ್ಟ್ ಸಿಸ್ಟಮೆಟಿಕಲ್ಲಿ. ಇದು ನೋಡುವಾಗ ಭಾರಿ ಖುಷಿ ಆಗ್ತದೆ. ಇಲ್ಲಾದರೆ ಒಟ್ರಾಸಿ ನಡು ಮಾರ್ಗದ ನಡುವಲ್ಲಿ ದೇವಸ್ಥಾನಕ್ಕೆ ಹೋಗುವಲ್ಲಿ ದಾರಿಯಲ್ಲಿ ಇಟ್ಟು ಹೋಗುದು, ಇದು ಒಳ್ಳೆ ಇದು ನೋಡುವಾಗ ಭಾರಿ ಚಂದ ಕಾಣ್ತದೆ, ಭಾರಿ ಖುಷಿ ಆಗ್ತದೆ ನೋಡುವಾಗ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ಸಂದರ್ಭದಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸಮಾಜಕ್ಕೆ ಅಂತ ತುಂಬ ಮನಸ್ಸಿನಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಯಾವುದನ್ನು ಮಾಡಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಅನೇಕ ಸಂದರ್ಭದಲ್ಲಿ ಈ ನಾಗರಿಕ ಪ್ರಜ್ಞೆ ಅಂತ ನಾವೇನು ಹೇಳ್ತೇವೆ, ನಮಗೆ ಅದು ತಪ್ಪು ಅಂತ ಕಂಡಿರುತ್ತೆ, ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೊಳ್ಬೇಕಾಗತ್ತೆ ಅಂತ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಹುಡುಕಿ ನೋಡಿದಾಗ ಅನೇಕ ಅವಕಾಶಗಳು ನಮಗೆಲ್ಲ ಸಿಗ್ತವೆ. ಅಂದರೆ ನಾನು ಹೇಳೋದಂದರೆ, ಇಲ್ಲಿ ಈ ರೀತಿಯ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಯೋಚನೆ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದರೆ ಖಂಡಿತವಾಗಿಯೂ ಸಮಾಜ ಅದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡುತ್ತೆ, ಮತ್ತು ನಮಗೂ ಒಂದು ಅದನ್ನು ನೋಡಿದಾಗ ಒಂದು ಒಳ್ಳೆಯ ಕೆಲಸ ಮಾಡಿದ ಒಂದು ಸಾರ್ಥಕತೆ ಕೂಡ ನಮಗೆ ಬರುತ್ತೆ ಅಂದ್ಕೊಳ್ತೀನಿ. ನೀವು ಈ ರೀತಿಯ ಪ್ರಯೋಗಗಳನ್ನು ಖಂಡಿತವಾಗಿ ಮಾಡಿ ನಿಮ್ಮ ಪರಿಸರದಲ್ಲಿ ಹಂಚಿಕೊಳ್ಳಿ, ನಿಮ್ಮ ಒಳ್ಳೆ ನಿಮ್ಮ ಸ್ನೇಹಿತರ ನಿಮ್ಮ ಮಿತ್ರರ ಜೊತೆಗೆ ನೀವು ಹಂಚಿಕೊಳ್ಳಿ. ಇದರ ಮುಖೇನ ಒಟ್ಟು ಸಮಾಜದಲ್ಲಿ ಈ ರೀತಿ ಒಳ್ಳೆಯದನ್ನು ಹುಡುಕಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಒಂದು ಅಭಿಯಾನವೇ ಪ್ರಾರಂಭವಾಗಲಿ. ಈ ಮುಖೇನ ನಮಗೆ ಸಣ್ಣದು ಅಂತ ಅನಿಸಿದರೂ ಕೂಡ ಅದು ಪ್ರಭಾವ ಮಾತ್ರ ಬಹಳಷ್ಟು, ನಾವು ಏನೂ ಮಾತನಾಡದೇ ಸಮಾಜ ಆ ರೀತಿ ನಡ್ಕೊಳ್ಳುವ ರೀತಿಯಲ್ಲಿ ಮಾಡುತ್ತೆ. ಇದು ಯಾವುದೇ ಡಂಗುರ ಸಾರಬೇಕಂತಿಲ್ಲ, ನೋಟಿಸ್ ಹಚ್ಚಬೇಕಂತಿಲ್ಲ. ಆದರೆ ಸಹಜವಾಗಿ ಅದನ್ನು ನೋಡಿದಾಗಲೇ ಆ ವಾತಾವರಣಕ್ಕೆ ತಕ್ಕಂತೆ ಆ ಚಪ್ಪಲಿಗಳನ್ನು ಬಿಟ್ಟಿರುವಂಥದ್ದನ್ನು ಕಂಡಾಗ ನಿಜವಾಗಿ ಈ ರೀತಿಯ ಅನೇಕ ದೇವಸ್ಥಾನಗಳಲ್ಲಿ ಈ ರೀತಿಯ ಕೆಲಸಗಳಾಗಬೇಕು. ಕೆಲವು ಕಡೆ ವ್ಯವಸ್ಥೆಗಳೇ ಇರುತ್ತೆ, ಆದರೆ ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ಜಾಗ ಇಲ್ಲದ ಕಡೆಗಳಲ್ಲಿ ಈ ರೀತಿಯ ಒಂದಿಷ್ಟು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗುತ್ತೆ. ಈ ಪ್ರಯೋಗವನ್ನು ನಾವು ಮಾಡಿದ್ದೇವೆ, ನೀವು ಕೂಡ ಈ ಪ್ರಯೋಗವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.